ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ಭಾರತೀಯ ನನ್ನ ಫೇವ್ರೆಟ್ ಹೀರೋಯಿನ್, ಎಲ್ಲ ಕಡೆ ಹೇಳ್ತಾನೆ ಇರ್ತೀನಿ, ಅವರ ಹಳೇ ಸಿನಿಮಾಗಳು ನೋಡಿದಾಗ ನನಗೆ ಅನ್ಸುತ್ತೆ ಇವತ್ತು ಬರೀ ಕನ್ನಡ ಅಲ್ಲ ಇಡೀ ಇಂಡಿಯನ್ ಹಿಸ್ಟ್ರಿಲೇ ಅತ್ಯಂತ ಸುಂದರವಾದ ಒಬ್ರು ನಾಯಕಿ ಅಂದ್ರೆ ಅದು ನಮ್ಮ ಭಾರತೀಯಮ್ಮ. ನನ್ನ ಫೇವ್ರೆಟ್, ನಾನೆಲ್ಲ ಇಂಟರ್ವ್ಯೂ ಅಂತ ಹೇಳ್ತಾ ಇರ್ತೀನಿ. ಹೇಮಮ್ಮ ಆಯ್ತಾರೆ ನಮಸ್ಕಾರ. ಎಲ್ಲ ಅನಿರುದ್ಧ ಅವರು, ಸಂಜನ ಸರ ಗಮನಿಸೋರು, ಮ್ಯೂಸಿಕ್ ಡೈರೆಕ್ಟರ್ ವಿಷ್ಣು ಅವರು, ನನ್ನ ರಾಜಾವಧಿ ಸಿನಿಮಾದ ಕ್ಯಾಮರಾಮ್ಯಾನ್. ನನಗೆಲ್ಲೂ ಅವಕಾಶ ಸಿಕ್ಕಿಲ್ಲ ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಅದ್ಭುತವಾದ ಕ್ಯಾಮರಾಮ್ಯಾನ್ ಅವರು, ತುಂಬಾ ಟ್ಯಾಲೆಂಟೆಡ್. ಈ ಸಿನಿಮಾದ ಅವ್ರು ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು. ಓಕೆ, ಇವತ್ತು ಅನಿರುದ್ಧ ಸರ್ ಮಾತಾಡ್ತಾ ಹೇಳಿದ್ರು ಯಶ್ ಅವರು ಬರ್ತೀನಿ ಅಂತ ಒಪ್ಕೊಂಡ್ರು, ಬಹಳ ಸಂತೋಷ ಅಂತ. ನಾನ್ ಬರ್ಲೇಬೇಕು, ಋಣ ಇದೆ ನನಗೆ, ಯಾಕಂದ್ರೆ ನಾನ್ ಬಯಸಿದ್ದಲ್ಲ, ನಿಜ ಹೇಳ್ತೀನಿ ಕೇಳಿ ಸತ್ಯ ಅಂತ. ಎಷ್ಟೊಂದು ಜನ ಇದ್ದಾರೆ, ರಾಮಾಚಾರ್ಯರ ಒಂದು ಚಿತ್ರ ನನಗ್ ಬರುತ್ತೆ, ನಾನ್ ಮಾಡ್ತೀನಿ, ಅದರಿಂದ ಜನ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ, ಯಾವ್ದು ನಾನ್ ಬಯಸಿದ್ದೆ ಅಲ್ಲ. ಫಸ್ಟ್ ನನಗೆ ಆ ಸಿನಿಮಾ ಬಂದಾಗ ಸಂತೋಷ್ ಆನಂದ್ ರಾಮ್ ನನ್ನ ಹುಡುಗ, ಅವನ ಕತೆ, ಅವ್ನು ತುಂಬಾ ದೊಡ್ಡ ಅಭಿಮಾನಿ ವಿಷ್ಣು ಸಾರ್. ಒಂದು ಸಿನಿಮಾ ತಗೊಂಡ್ ಬಂದಾಗ ಈ ತರ ಒಂದು ವಿಷಯ ಇದೆ ಅಂತ ಹೇಳಿದ, ಎದೆ ಮೇಲೆ ಅಚ್ಚೆ ಹಾಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು, ಕೈ ಮೇಲೆ ಎಲ್ಲ ಅಲ್ಲ. ಯಾಕಂದ್ರೆ ಅವ್ರು ಕೊಡ್ಬೇಕಾದ ಸ್ಥಾನ ಅದು. ನಾನು ನಾವು ವಿಷ್ಣು ಸರ್ ಯಾವತ್ತು ಹಾಕಾಗಲ್ಲ, ನಾವು ರಾಮಾಚಾರ್ಯ ಯಾವತ್ತು ಹಾಕಲ್ಲ, ಇದು ಫ್ಯಾಕ್ಟ್. ಎಷ್ಟೋ ಸಲ ನನಗೆ ಹೇಳೋ ಅವಕಾಶ ಸಿಕ್ಕಿಲ್ಲ, ಇವತ್ತು ಹೇಳ್ತಿದ್ದೇನೆ, ನಾನು ರಾಮಾಚಾರ್ಯ ಆಗೋ ಪ್ರಯತ್ನನೂ ಮಾಡಿಲ್ಲ, ಅಥವಾ ರಾಮಾಚಾರ್ಯ ನಾನು ಆಗ್ತೀನಿ ಅನ್ನೋ ನಂಬಿಕೆನೂ ನನಗಿಲ್ಲ. ಒಂದೇ ವಿಷಯ, ನಾನು ಇಲ್ಲಿ ನಿಂತ್ಕೊಂಡಿದಾರಲ್ಲ, ಅವರು ಪ್ರೆಸೆಂಟ್ ಮಾಡಿದ ಸಿನಿಮಾಗೆ ವಿಷ್ಣು ಸರ್ ಅಭಿಮಾನಿ ಆ ಸಿನಿಮಾದಲ್ಲಿರೋದು, ರಾಮಾಚಾರ್ಯ ಅಭಿಮಾನಿಗಳ ಸಿನಿಮಾದಲ್ಲಿರೋದು. ಸೊ ಯಾವತ್ತಿದ್ರೂ ನಾವು ಅಭಿಮಾನಿಯಾಗಿ ಉಳಿತೀವಿ. ರಾಮಾಚಾರ್ಯ ಅವರೇ ನಾಗರಾವ್ ಚಿತ್ರದ ರಾಮಾಚಾರ್ಯ, ಕನ್ನಡ ಚಿತ್ರದಲ್ಲಿ ರಾಮಾಚಾರ್ಯ ಅವ್ರ ಆಶೀರ್ವಾದ ಇತ್ತು ಅನ್ಸುತ್ತೆ. ಯಾಕಂದ್ರೆ ಸುಮಾರು ಸಲ ನಾನು ಯೋಚನೆ ಮಾಡ್ತೀನಿ, ಸಾಕಷ್ಟು ಸಿನಿಮಾಗಳು ಬಂದಿದೆ ತುಂಬಾ. ಈಗ ಕವಿರಾಜ್ ಸರ್ ಹೇಳ್ತಾ ಇದ್ರು, ವಿಷ್ಣು ಸರ್ ಸಿನಿಮಾಗಳು ನಿಂತಿಲ್ಲ, ಅವ್ರು ಇಲ್ಲ ಅನ್ನೋ ಪದನೇ ಇಲ್ಲ, ಬರ್ತಾನೆ ಇದೆ ಸಿನಿಮಾಗಳು. ಅವ್ರ ಹೆಸರು ಮೇಲೆ ಬಂದಿದೆ, ಅಥವಾ ಅವರ ಒಂದು ಕ್ಲಿಪ್ಸ್ ಇಟ್ಕೊಂಡು ಬಂದಿದೆ, ಎಲ್ಲ ಇದೆ, ಜೀವಂತವಾಗಿದೆ. ಅದ್ರಲ್ಲಿ ನನಗೊಂದು ಅವಕಾಶ ಸಿಕ್ತಲ್ಲ, ಅದನ್ನ ಎಲ್ಲ ಅಭಿಮಾನಿಗಳು ಅಷ್ಟು ದೊಡ್ಡದಾಗಿ ಪ್ರೀತಿಸಿದ್ರಲ್ಲ, ಅವ್ರ ಆಶೀರ್ವಾದ ನನ್ಗೆ ನಿಂತು ಅನ್ಕೋತೀನಿ. ಅದಕ್ಕೆ ನಾನು ಋಣಿಯಾಗಿರ್ಬೇಕು ಆ ಕುಟುಂಬಕ್ಕೆ. ನಾನು ಯಾವತ್ತಿದ್ರು ಒಳ್ಳೇದೇ ಬಯಸೋದು. ಭಾರತೀಯಮ್ಮ ಆ ಸಿನಿಮಾ ನೋಡಿ ನನಗೆ ಆಶೀರ್ವದಿಸಿದ್ರು, ಫೋನ್ ಮಾಡಿದ್ರು, ಯಾವತ್ತು ನಾನು ಮರೆಯಲ್ಲ. ವಿಷ್ಣು ಸರ್ ನನ್ನ ಪರ್ಸನಲಿ ಮೀಟ್ ಮಾಡೋಂತ ಒಂದು ಅವಕಾಶ ಇತ್ತು. ಇವತ್ತಿನ ದಿನ ಅದೇ ಒಂದು ಇದರಲ್ಲಿ ರಾಜಸಿಂಹ ಅನ್ನೋ ಒಂದು ಹೆಸರು ಅನಿರುದ್ಧ ಅವ್ರು ಮಾಡ್ತಾ ಇದ್ದಾರೆ, ಆ ಚಿತ್ರದಲ್ಲೂ ವಿಷ್ಣು ಸರ್ ಇದ್ದಾರೆ. ಸೊ ಅವ್ರಿಗೆ ಒಂದೇ ಒಂದು ನನ್ನ ಆಸೆ, ನಿಮ್ಮೆಲ್ಲ ಅಭಿಮಾನಿಗಳು ಏನಿದ್ದೀರಾ ವಿಷ್ಣು ಸರ್ ಅಭಿಮಾನಿಗಳು, ಆ ಪ್ರೀತಿ ಆಶೀರ್ವಾದ ತೋರಿಸ್ಬೇಕು. ಸಾಕಷ್ಟು ಜನಕ್ಕೆ ತೋರಿಸಿದ್ದೀರಾ. ಅನಿರುದ್ಧ ಸರ್ ಅವರು ಬಹಳ ಹಾರ್ಡ್ ವರ್ಕಿಂಗ್, ನನಗೆ ತುಂಬಾ ಇಷ್ಟ. ಇವತ್ತು ಅವ್ರು ಬಂದು ನಮ್ಮನ್ನ ಕರೆದಿರ್ಬೋದು. ನಾನು ಬಹಳಷ್ಟು ವರ್ಷದ ಹಿಂದೆನೆ ನನ್ನ ತಂಗಿ ಮದುವೆಗೆ ಹೋಗಿ ಕರೆದಾಗ ಅವ್ರ ಇಡೀ ಕುಟುಂಬ ನಡ್ಕೊಂಡಿದ್ದ ರೀತಿ, ಅಮ್ಮ ಬೆಳಗ್ಗೆನೆ ಬಂದಿದ್ರು ಅವತ್ತು, ಬಟ್ ಸ್ಟಿಲ್ ಒಬ್ಬ ಕಲಾವಿದನಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಆ ಕುಟುಂಬಕ್ಕೆ ಗೊತ್ತಿದೆ. ಅವ್ರ ಆಶೀರ್ವಾದನೂ ನಮ್ಮ ಮೇಲಿದೆ. ಇದೇ ರೀತಿ ಅವ್ರ ಪ್ರೀತಿ ಯಾರೇ ಕೇರ್ಲಿ. ವಿಷ್ಣು ಸರ್ ಕುಟುಂಬ ಈಗ ಅವ್ರ ಮೊಮ್ಮಗನ ನೋಡಿದೆ, ಅದು ನಿರಂತರವಾಗಿ ಕರ್ನಾಟಕಕ್ಕೆ ಆ ಒಂದು ಪ್ರೀತಿ ಹಂಚಲಿ. ಜನ ಎಲ್ಲರೂ ಅವ್ರನ್ನ ಯಾವತ್ತೂ ಮರೆದಿರುವಂತ ಇದಾಗ್ಲಿ. ಇದೊಂದೇ ಒಂದು ರಿಕ್ವೆಸ್ಟ್, ಐ ಡೋಂಟ್ ನೋ ಮಾತಾಡ್ಬೋದೋ ಬೇಡವ ಅಂತ, ಅವ್ರಿಗೆ ಸಿಗಬೇಕಾದ ಗೌರವ ಬೇಗ ಸಿಗಬೇಕು. ಸರ್ಕಾರಕ್ಕೆ ದಯವಿಟ್ಟು ಕೇಳ್ಕೊತೀನಿ. ಸಾಕಷ್ಟು ವಿಷ್ಣು ಸರ್ ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ಸರ್ ಏನಾದ್ರೂ ಮಾತಾಡಿ ಅಂತ. ನಾನು ಅವ್ರ ಕುಟುಂಬಕ್ಕೆ ಕೇಳೋದೊಂದೇನೆ, ಅವ್ರು ಏನ್ ನಿರ್ಧಾರ ತಗೋತಾರ ಅದರಿಂದ ನಾವ್ ಇರ್ತೀವಿ. ಆಗಲ್ಲ ಅಂದ್ರೆ ಸರ್ಕಾರಕ್ಕೆ ನಾವುಗಳೇ ಮಾಡ್ಕೊತೀವಿ, ಅದ್ರ ಬಗ್ಗೆ ನಾವು ಬದ್ಧವಾಗಿದ್ದೀವಿ. ಈ ವೇದಿಕೆ ಓಪನ್ ಆಗಿ ಹೇಳ್ತೀನಿ, ಅದು ಕರ್ನಾಟಕದ ಆಸ್ತಿ, ಅದನ್ನ ಸಂರಕ್ಷಣೆ ಮಾಡಬೇಕಾದ. ಇದೀಗ ನಾವೆಲ್ಲರೂ ಸಹ
ತರುವಂತಹ ರಾಜಸಿಂಹನ ಆಡಿಯೋ ಲಾಂಚ್ ಇದೀಗ ನೆರವೇರಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಕೈಯಲ್ಲಿ ಹಾಗೆ ವೇದಿಕೆ ಮೇಲೆ ರಾಜಸಿಂಹ ಈ ಅದ್ಧೂರಿ ಚಿತ್ರದ ಆಡಿಯೋ ಲಾಂಚ್ ನ ಮಾಡಬೇಕಾಗಿ ವಿನಂತಿಸ್ಕೊತಾರೆ. ರಾಕಿಂಗ್ ಸ್ಟಾರ್ ನವ ರಾಜ ಹುಲಿ ರಾಜಸಿಂಹನ ಆಡಿಯೋ ಲಾಂಚ್ ನೆರವೇರಿಸ್ ಕೊಡ್ತಾ ಇದ್ರೆ ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್. ರಾಜಸಿಂಹ ಇದೀಗ ಲೋಕಾರ್ಪಣೆ ಆಗ್ತಾ ಇದೆ. ಲಹರಿ ಆಡಿಯೋ ಮುಖೇನ ರಾಜಸಿಂಹನ ಹಾಡುಗಳನ್ನ ಇಡೀ ಕರ್ನಾಟಕ ಕೇಳ್ಬಹುದು. ಲಹರಿ ಮೂಲಕ ಈ ಬ್ಯೂಟಿಫುಲ್ ಹಾಡುಗಳನ್ನ ನಾವು ಕೇಳೋಣ. ಜಸ್ಸಿ ಗಿಫ್ಟ್ ಅವರ ಸಂಗೀತ ಇದೆ, ಸುಪ್ರೀಮ್ಲಿ ಚಾಲೆಂಜಿಂಗ್ ಹಾಗೂ ಬಹಳ ಎಲ್ಲರನ್ನು ಬಹಳ ಸ್ನೇಹದಿಂದ ಪ್ರೀತಿಯಿಂದ ವಿನಯದಿಂದ ಮಾತಾಡಿಸೋರು ನಮ್ಮ ಅನಿರುದ್ಧ ಅವರು. ಅವರು ಬಹಳ ಡಿಫ್ರೆಂಟ್ ಆಗಿ ಕಾಣಿಸುವಂತಹ ಸಿನಿಮಾ, ಬಹಳ ಪವರ್ಫುಲ್ ಆಗಿ ಕಾಣಿಸ್ತಾ ಇರುವಂತಹ, ಹಾಗೂ ಅವ್ರ ಜೊತೆಗೆ ನಿಖಿತಾ ಹಾಗೂ ಸಂಜನಾ ಅವರು ಅಭಿನಯಿಸಿರುವಂತಹ ರಾಜಸಿಂಹ ಹಾಡುಗಳನ್ನ ಇವತ್ತಿಂದ ನಾವು ಲಹರಿ ಮ್ಯೂಸಿಕ್ ಮೂಲಕ ಕೇಳ್ಬೋದು. ಕಂಗ್ರಾಚುಲೇಷನ್ಸ್ ಅಂತ ಟಿಪ್ಪು ಕವಿರಾಜ್ ಅವರು ಹಾಗೆ ವೇದಿಕೆಯ ಮೇಲೆ ಇವಳು ಖಂಡಿತವಾಗ್ಲೂ ಅವ್ರ ಹೆಸರನ್ನ ನಾನು ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀರ್ತಿ ಮೇಡಮ್ ಅವರು, ಯಾಕೆಂದ್ರೆ ಅನಿರುದ್ಧ್ ಸರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅದ್ರ ಹಿಂದಿನ ದೊಡ್ಡ ಶಕ್ತಿ, ಅವ್ರು ಸ್ಟೈಲಿಂಗ್ ಮಾಡಿರೋದು ಎಲ್ಲ ಕೀರ್ತಿ ಅವರೇ. ಅಂಡ್ ಐ ಆಮ್ ಶೋರ್ ಎಲ್ಲರೂ ಈ ಮಾತನ್ನ ಒಪ್ಕೋತೀರಾ, ನಿಜಕ್ಕೂ ಮತ್ತಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅನಿರುದ್ಧ್ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡುಗಳನ್ನ ಮತ್ತೊಂದು ಬಾರಿ ನಿಮ್ಮೆಲ್ಲರಿಗಾಗಿ ಏನ್ ಹೇಳಿಕೆ ತೋರಿಸಲಾಗುತ್ತೆ ದಯವಿಟ್ಟು ಸಹಕರಿಸಬೇಕು. ಹಾಗೆ ಇದೇ ಸಂದರ್ಭದಲ್ಲಿ ದಯವಿಟ್ಟು ಅಭಿಮಾನಿಗಳೆಲ್ಲ ವೇದಿಕೆಯಲ್ಲಿ ಜಾಗ ಮಾಡ್ಕೊಡ್ಬೇಕು ಆಗಿ ವಿನಂತಿಸ್ಕೊತಾ ಇದ್ದೀನಿ.